ರಾಹುಲ್ ಗಾಂಧಿ ಅವರ ಎರಡನೇ ದಿನದ ಪಾದಯಾತ್ರೆ ಭಾರತ್ ಜೋಡೋ ಯಾತ್ರೆ ಈಗ ತುಮಕೂರಿಗೆ ತಲುಪಿರುವಂತದ್ದು ಹಾಗೆ ಈಗಾಗಲೇ 8 ದಿನಗಳ ಪಾದಯಾತ್ರೆಯನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಸದ್ಯಕ್ಕೆ ಈಗಾಗಲೇ ಪಾದಯಾತ್ರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಲುಪುತ್ತಿರುವಂತದ್ದು ಈಗಾಗಲೇ ಈಗ ಏನು ನೋಡ್ತಾ ಇದ್ದೀರಾ ನನ್ನ ಬಲಭಾಗದಲ್ಲಿ ಈ ಒಂದು ರಸ್ತೆಯಲ್ಲಿ ಈಗಾಗಲೇ ಏನು ರಾಹುಲ್ ಗಾಂಧಿ ಅವರು ಬೆಳಗ್ಗೆ ಒಂದು ಪಾದಯಾತ್ರೆಯನ್ನು ಮಾಡಿದ್ರು ಈ ಒಂದು ರಸ್ತೆಯಲ್ಲೇ ಬೆಳಗಿನ ಪಾದಯಾತ್ರೆ ಹೋಗಿತ್ತು ಆದರೆ ಬೆಳಗ್ಗೆ ಇಲ್ಲಿ ಯಾವುದೇ ಥರದ ಪೋಸ್ಟರ್ಗಳನ್ನು ಅಂಟಿಸಿರಲಿಲ್ಲ ಯಾವುದೇ ಥರದ ಸಮಸ್ಯೆಗಳು ಕಾಡ್ತಿರಲಿಲ್ಲ ಆದರೆ ಇಲ್ಲಿ ಈಗ ಪೋಸ್ಟರನ್ನು ಯಾರೋ ಅಂಟಿಸಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಬಿಜೆಪಿಯ ಏನು ಜಿಲ್ಲಾ ಘಟಕ ಏನಿದೆ ಅವರು ಅಂಟಿಸಿದ್ದಾರೆ ಅಂತ ಈ ಒಂದು ಅಂದರೆ ಇಲ್ಲಿನ ಸ್ಥಳೀಯರು ಸಹ ಆರೋಪವನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ನೋಡ್ತಾ ಇರ್ಬೋದು ಈ ಒಂದು ಪೋಸ್ಟರನ್ನು ಎರಡು ಕಡೆ ಅಂಟಿಸಿರುವಂಥದ್ದು ಅಂದರೆ ಇಲ್ಲಿರುವಂತಹ ಏನು ಸರ್ಕಾರಿ ಶಾಲೆ ಇದೆ ಈ ಸರ್ಕಾರಿ ಶಾಲೆಯ ಆಪೋಸಿಟ್ನಲ್ಲಿರುವಂತಹ ಈ ಒಂದು ಮರಕ್ಕೆ ಇಲ್ಲಿ ಅವರು ಒಂದು ಪೋಸ್ಟರನ್ನು ಸಹ ಅಂಟಿಸಿದ್ದಾರೆ ಅಂದರೆ ಪೋಸ್ಟರಲ್ಲಿ ಪ್ರತ್ಯೇಕವಾಗಿ ಬರೆದಿರುವಂಥದ್ದು ಸಿದ್ದರಾಮಯ್ಯನವರೇ ನನ್ನ ಹೆಸರು ರಾಜು ಅಂತ ಕಾಂಗ್ರೆಸ್ನಿಂದಲೇ ನನ್ನ ಕೊಲೆ ಆಗಿದ್ದು ಪಿ ಎಫ್ ಐ ಆಗಿ ಎಸ್ ಡಿ ಪಿ ಐ ಮೇಲಿನ ನಿಮ್ಮ ಪ್ರೀತಿಗೆ ಅವರ ಮೇಲಿನ ಪ್ರಕರಣಗಳನ್ನು ಕೈಬಿಟ್ಟಿದ್ದಕ್ಕೆ ನಾನು ಕೊಲೆ ಆಗಿದ್ದೇನೆ ಈ ಹೆಗ್ಗಳಿಕೆಗೆ ನಿಮಗೆ ಸಲ್ಲಲಿ ಅಂತ ಈ ಒಂದು ಪೋಸ್ಟರಲ್ಲಿ ಪ್ರತ್ಯೇಕವಾಗಿ ಅಂಟಿಸಲಾಗಿದೆ ಹಾಗೆ ಇವರು ಏನಿದ್ದಾರೆ ರಾಜು ಅನ್ನೋರು ಇವರು ಆರ್ ಎಸ್ ಎಸ್ನ ಕಾರ್ಯಕರ್ತ ಅಂತ ಸಹ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಇಲ್ಲಿರೋ ಮಾಹಿತಿ ಪ್ರಕಾರ ಯಾವುದೇ ಥರದ ಪೊಲೀಸರು ಸಹ ಇನ್ನು ಈ ಸ್ಥಳಕ್ಕೆ ಬಂದಿಲ್ಲ ಹಾಗೆ ಇನ್ನು ಯಾವುದೇ ಥರದ ಅಧಿಕಾರಿಗಳು ಸಹ ಈ ಒಂದು ಸ್ಥಳಕ್ಕೆ ಬರೆದಿರುವಂಥದ್ದು ಇಲ್ಲಿ ಎರಡು ಕಡೆ ಈ ಒಂದು ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ ಸದ್ಯಕ್ಕೆ ಈ ಒಂದು ಮರ ಹಾಗೆ ಅಲ್ಲಿ ಕಾಣ್ತಾ ಇರುವಂತಹ ಕಾಂಪೌಂಡ್ ಮೇಲೆ ಸಹ ಈ ಒಂದು ಪೋಸ್ಟರ್ಗಳನ್ನು ಅಂಟಿಸಿರುವಂಥದ್ದು ಇಲ್ಲಿ ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸಹ ಸೇರ್ತಾ ಇದ್ದಾರೆ ಹಾಗೆ ಈ ಪೋಸ್ಟರ್ನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಯಾರು ಅಂಟಿಸಿದ್ರು ಅಂತ ಸಹ ಇಲ್ಲಿ ಯಾವುದೇ ಥರದ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಆದ್ದರಿಂದ ಇಲ್ಲೂ ಸಹ ಅದೇ ಥರದ ಅಂದರೆ ಅಲ್ಲಿ ಏನು ಪೋಸ್ಟರನ್ನು ಅಂಟಿಸಿದ್ರು ಅದೇ ಥರದ ಪೋಸ್ಟರನ್ನು ಇಲ್ಲೂ ಸಹ ಅಂಟಿಸಿರುವಂಥದ್ದು ಸಿದ್ದರಾಮಯ್ಯನವರೇ ನನ್ನ ಹೆಸರು ರಾಜು ಅಂತ ಕಾಂಗ್ರೆಸ್ನಿಂದಲೇ ನನ್ನ ಕೊಲೆ ಆಗಿದೆ ಅಂತ ಇಲ್ಲಿ ಈ ಒಂದು ಏನು ಲೇಬಲ್ ಅಂಟಿಸಿದ್ದಾರೆ ಇದರ ಮೇಲೆ ಪ್ರತ್ಯೇಕವಾಗಿ ಬರಲಾಗ್ತಾ ಇದೆ ಈ ಒಬ್ಬ ವ್ಯಕ್ತಿ ರಾಜು ಯಾರು ಕೊಲೆ ಆಗಿದ್ದಾರೆ ಅವರು ಆರ್ ಎಸ್ ಎಸ್ನ ಕಾರ್ಯಕರ್ತ ಅಂತ ಸಹ ಹೇಳಲಾಗ್ತಾ ಇದೆ ಇನ್ನು ಯಾವುದೇ ಥರದ ಮಾಹಿತಿಗಳಿಲ್ಲ ಈ ಒಂದು ಸ್ಥಳಕ್ಕೆ ಇನ್ನು ಪೊಲೀಸರು ಕೂಡ ಬಂದಿರುವಂಥದ್ದು ಬಂದಿಲ್ಲ ಯಾವುದೇ ಥರದ ಮಾಹಿತಿ ಕೂಡ ಇನ್ನು ಲಭ್ಯವಾಗ್ತಾ ಇಲ್ಲ ಸದ್ಯಕ್ಕೆ ಇನ್ನು ಈ ಪೋಸ್ಟರ್ನ ವಿವಾದ ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ಜಾಸ್ತಿಯಾಗಿ ತಾರಕಕ್ಕೆ ಏರ್ತಾ ಇದೆ ಇದೇ ಮಾರ್ಗದಲ್ಲಿ ಏನು ಕಾಂಗ್ರೆಸ್ನ ಪಾದಯಾತ್ರೆ ಸಹ ನಡೆದಿತ್ತು ಇನ್ನು ಯಾವುದೇ ಥರದ ಮಾಹಿತಿ ಇಲ್ಲ ಇದರ ಬಗ್ಗೆ ಏನೆಲ್ಲ ಒಂದು ಏನು ತನಿಖೆಯನ್ನು ಮಾಡ್ತಾರೆ ಅಥವಾ ಏನೆಲ್ಲ ಒಂದು ಕಾನೂನು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಮಹೇಶ್ ಹೊಸಳ್ಳಿ ಬಿ ಟಿವಿ ತುಮಕೂರು